ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸ್ವಾಗತವನ್ನು ಹೇಳುತ್ತಾ ಇವತ್ತಿನ ವಿಷಯ ಪದಗಳ ಅರ್ಥದ ಬಗ್ಗೆ ಇದೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ SDA, FDA, PDO, ಗ್ರೂಪ್ ಸಿ, ತಾಂತ್ರಿಕೇತರ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 5 ಅಂಕಗಳಿಗೆ ಕೇಳುವಂತಹ ವಿಷಯ ಇದು ಪದಗಳ ಅರ್ಥ. ಬನ್ನಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ಪಾಠ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಕರಾವಳಿ ಅಂದರೆ ಏನು ಅರ್ಥ ಕೊಡುತ್ತಂದರೆ ಸಮುದ್ರ ದಂಡೆ ಅಂತ ಅರ್ಥ ಕೊಡುತ್ತೆ. ಸಮುದ್ರ ದಂಡೆ ಅಂದರೆ ಈಗ ಸಮುದ್ರ ದಂಡೆಯಲ್ಲಿ ಇರುವಂತಹ ದಡವನ್ನು ಕರಾವಳಿ ಅಂತ ಕರೀತಾರೆ. ಅದೇ ಘಟ್ಟ, ಈಗ ಎರಡನೇದಾಗಿ ಬರೋದು ಘಟ್ಟ ಅಂದರೆ ಬೆಟ್ಟಗಳ ಸಾಲು. ಅದೇ ರೀತಿ ನಾವು ಉದಾಹರಣೆಗೆ ಏನಪ್ಪ ಅಂದರೆ ಪಶ್ಚಿಮ ಘಟ್ಟಗಳು ಎಂಬುದು ಒಂದು ಬೆಟ್ಟಗಳ ಸಾಲು ಕೂಡ ಆಗಿದೆ. ಇದಕ್ಕೆ ಘಟ್ಟ ಅಂತ ಕರೀತಾರೆ, ಬೆಟ್ಟಗಳ ಸಾಲು ಬದಲಾಗಿ ಘಟ್ಟ ಅಂತ ಕರೀತಾರೆ. ಅದೇ ರೀತಿ ಪರ್ವತ, ದೊಡ್ಡದಾದ ಬೆಟ್ಟ ಅಂತ ಅರ್ಥ. ಏನಪ್ಪ ಇದರ ಅರ್ಥ ಅಂತಂದರೆ ಈಗ ಹಿಮಾಲಯ ಪರ್ವತ ಅದು ದೊಡ್ಡದಾದ ಬೆಟ್ಟ, ಅದಕ್ಕೆ ಪರ್ವತ ಅಂತ ಕರೀತಾರೆ. ಅದೇ ರೀತಿ ಫಲವತ್ತಾದ ಪದದ ಅರ್ಥ ಏನಾಗುತ್ತಂದರೆ ಸಾರವತ್ತಾದ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ, ಭೂಮಿಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ಒಂದು ಪದಕ್ಕೆ ಫಲವತ್ತಾದ ಮಣ್ಣು ಇತ್ಯಾದಿಗಳಿಗೆ ಕರೀತಾರೆ. ಅದೇ ರೀತಿ ಬಲಿದಾನ ಪದದ ಅರ್ಥ ಏನಾಗುತ್ತಂದರೆ ಆಹುತಿ ಕೊಡುವಂತಾಗುತ್ತೆ. ಅದೇ ರೀತಿ ದೇಹ ತ್ಯಾಗ, ಈ ರೀತಿ ನಾನಾ ಅರ್ಥಗಳನ್ನು ಕೊಡುತ್ತೆ. ಅದೇ ರೀತಿ ಬಹುಬೇಗನೆ ಅನ್ನುವಂಥ ಶಬ್ದವನ್ನು ನಾವಿಲ್ಲಿ ಸೇರಿಸ್ಬೋದು. ಅದೇ ರೀತಿ ಬಹುಬೇಗನೆ ಅಂದರೆ ಅತೀಗ, ಅಧಿಕ, ಅನೇಕ, ಬಹುಬೇಗನೆ, ಅಧಿಕ ಅಂತ, ಬಹಳ, ಈ ರೀತಿಯಾಗಿಯೂ ನಾವು ಉಚ್ಚಾರ ಮಾಡ್ಬೋದು. ನೋಡಿ ಸ್ನೇಹಿತರೆ, ಬೀಡು ಅಂದರೆ ಏನರ್ಥ ಕೊಡುತ್ತಂದರೆ ನೆಲೆ, ಮನೆ, ಸ್ಥಳ, ಗುಡಾರ ಇತ್ಯಾದಿ ಪದಗಳನ್ನು ಅರ್ಥ ಕೊಡುತ್ತೆ. ಮೀರಿದ, ಈ ಪದ ಎಲ್ಲಿ ಬಳಸ್ತೀವಪ್ಪ ಅಂದರೆ ಎಲ್ಲದಕ್ಕೂ ಮೀರಿದ ಅಂತ ಅರ್ಥ ಕೊಡ್ತೀವಿ, ಇದು ದಾಟಿದ ಅಂತ ಆಗುತ್ತೆ. ಅದೇ ರೀತಿ ಸಂಕೇತ ಅಂದರೆ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಬೇಕಾದರೆ ಯಾವ ಸಂಕೇತ, ವಸ್ತುವನ್ನು ಕಂಡುಹಿಡಿಬೇಕಾದರೆ ಒಂದು ಸಂಕೇತ ಇರುತ್ತೆ, ಕರಿಬೇಕಾದರೂ ಒಂದು ಸಂಕೇತ, ವೀಕ್ಷಣೆ ಮಾಡುವುದು ಕೂಡ ಒಂದು ಸಂಕೇತ, ಏನನ್ನು ಆ ವ್ಯಕ್ತಿಯಲ್ಲಿ ನೋಡುವಂತಹ ಒಂದು ಲಕ್ಷಣಗಳಿಗೆ ಹೋಲಿಕೆ ಮಾಡಿದ್ರೆ ಅದು ಸಂಕೇತಕ್ಕೆ ಎಂದು ಅರ್ಥ ಕೊಡುತ್ತೆ. ಸಂಕೇತ ಅಂದರೆ ಗುರುತು, ನಿಶಾನೆ. ಇಲ್ಲಿ ಕೋರು ಅನ್ನೋ ಶಬ್ದ ಇದೆ. ಕೋರು ಅಂದರೆ ವಿನಂತಿಸು, ಬೇಡು, ಕೇಳು ಎಂಬ ಅರ್ಥಗಳನ್ನು ಕೊಡುತ್ತೆ. ಏನು ಕೋರು ಅಂದರೆ ಬೇಡು ಎಂಬುದು ಆಗುತ್ತೆ, ವಿನಂತಿಸಿಕೊಳ್ಳುವುದಾಗುತ್ತೆ, ನಾನಾ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ನಾಡು ಅಂದರೆ ದೇಶ, ರಾಜ್ಯ ಮುಂತಾದ ಅರ್ಥವನ್ನು ಕೊಡುತ್ತೆ. ಅದೇ ರೀತಿ ಪುರಾತನ ಅಂದರೆ ಬಹಳ ಹಳೆಯ ಕಾಲದು, ಅತಿ ಪುರಾತನ ಕಾಲದಂದರೆ ಹಳೆಯದಂತ ಹೇಳ್ತೀವಿ ನಾವಿಲ್ಲಿ. ಪ್ರತೀಕ ಕೆಲವೊಂದು ಸಾರಿ ಬಳಸ್ತೀವಿ ನೋಡ್ರಿ, ಅರ್ಥ ಪದ ನೋಡ್ರಿ, ದೇವರ ಪ್ರತೀಕ, ದೇವರ ರೂಪ, ಪ್ರತಿರೂಪ ಅಂತೀವಲ್ಲ, ಇದು ಈ ಶಬ್ದನ ಪ್ರತಿರೂಪ ಅಥವಾ ಚಿಹ್ನೆ, ಗುರುತು ಎಂಬುದಾಗಿ ಅರ್ಥ ಕೊಡುತ್ತೆ. ಬಣ್ಣಿಸು, ಯಾವುದೇ ಒಬ್ಬ ವ್ಯಕ್ತಿಯನ್ನು
ಹೊಗಳುವುದು, ಆತನನ್ನು ಆತನ ಒಳ್ಳೆಯತನವನ್ನು ಹೇಳಿಕೊಳ್ಳುವುದು ಮುಂತಾದವುಗಳನ್ನು ಹೊಗಳುವುದು, ಬಣ್ಣಿಸುವುದು ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ಬಾವುಟ, ಬಾವುಟ ಅಂದರೆ ಪತಾಕೆ, ಧ್ವಜ, ಒಂದು ಸಂಘ ಸಂಸ್ಥೆ ಆಗಲಿ, ಯಾವುದೇ ಒಂದು ಸಂಸ್ಥೆಯಾಗಲಿ ಅದರ ಅಧಿಕೃತವಾಗಿ ಒಂದು ಬಾವುಟ ಅಂತ ಇರುತ್ತೆ. ಅದು ನಾವು ಬಾವುಟ ಪದದ ಅರ್ಥ ಏನಾಗುತ್ತಂದರೆ ಪತಾಕೆ, ಧ್ವಜ ಅಂತ ಆಗುತ್ತೆ. ಮನೋಭಾವ, ಮನೋಭಾವ ಅಂದರೆ ಒಳ್ಳೆಯ ಮನೋಭಾವ, ಕೆಟ್ಟ ಮನೋಭಾವ ಅಂತ ಹೇಳ್ತೀವಲ್ಲ, ಮನಸ್ಸಿನ ಭಾವನೆ ಯಾವ ರೀತಿಯಾಗಿರುತ್ತಂದರೆ ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು, ಕೆಟ್ಟದ್ದಿದ್ದು ಒಳ್ಳೆಯದಾಗ್ಬೋದು, ಒಳ್ಳೆದಿದ್ದು ಕೆಟ್ಟದಾಗ್ಬೋದು, ಅದನ್ನು ನಾವು ಮನೋಭಾವ ಅಂತ ಕರಿತೀವಿ. ಅದೇ ರೀತಿ ನೋಡಿ ಸ್ನೇಹಿತರೆ, ವಿಶಾಲ, ವಿಶಾಲ ಅಂದರೆ ಬಹಳ ವಿಶಾಲವಾಗಿದೆ ಆ ಸ್ಥಳ, ಬಹಳ ವಿಸ್ತಾರವಾಗಿದೆ, ಬಹಳ ಅಗಲ, ಬಹಳ ಉದ್ದ. ಅದೇ ರೀತಿ ಬಹಳ ಎಂಬ ಉಚ್ಚಾರವಾಗುವಂಥ ಶಬ್ದಕ್ಕೆ ಇಲ್ಲಿ ವಿಶಾಲ ಅಂತ ನಾವು ಕರಿಸ್ತೀವಿ. ವಿಶಾಲ ಅಂದರೆ ವಿಸ್ತಾರವಾದದ್ದು, ಅಗಲವಾದದ್ದು ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ಸುಳಿವು, ಸುಳಿವು ಅಂದರೆ ಯಾರಾದರೂ ಪೊಲೀಸರು ವಿಚಾರಣೆ ಮಾಡುವಾಗ, ಅದು ಮಾಡುವಾಗ ಒಬ್ಬನ ಕಳ್ಳನನ್ನು ಹಿಡಿಬೇಕಾದ್ರೆ ಸ್ಥಳೀಯರಾಗಿ ಯಾರಾದರೂ ಸುಳಿವು ಕೊಡುವುದು ಅಂತ ಅಲ್ಲಿ ಬಳಕೆ ಆಗುತ್ತೆ, ಅದೇ ಸುಳಿವು ಅಂತಾಗುತ್ತೆ. ಸುಳುವು, ಕುರುಹು, ಜಾಡು ಮುಂತಾದ ಅರ್ಥಗಳನ್ನು ಕೊಡುತ್ತೆ.